ತಮಿಳುನಾಡಿಗೆ ಹೊರಡುವ ಬಸ್ ಮತ್ತೆ ಬಸ್ ಸ್ಟಾಪ್ಗಳ ಬಳಿ ನಿಗಾವಹಿಸಲಾಗಿದೆ ಇಲ್ಲಿಂದ ತಮಿಳುನಾಡಿಗೆ ಹೊರಡುವಂತ ಬಸ್ ನಿಲ್ದಾಣಗಳ ಬಳಿ ಹೆಚ್ಚಿನ ನಿಗಾವಹಿಸಿರೋದು ಕಲ್ಲು ತೂರಾಟ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಈ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದಾರೆ ತಮಿಳುನಾಡಿಗೆ ಹೋಗುವಂತ ಬಸ್ಗಳ ಬಸ್ ನಿಲ್ದಾಣದ ಸಮೀಪ ನಗರದ ಪಶ್ಚಿಮ ಮತ್ತೆ ಉತ್ತರ ಭಾಗದಲ್ಲಿ ತೀವ್ರವಾದಂತ ನಿಗಾವಹಿಸಬೇಕು ತಮಿಳುನಾಡಿಗೆ ಹೊರಡುವಂತ ಬಸ್ಗಳು ಬಸ್ ಸ್ಟಾಪ್ಗಳ ಬಳಿ ಪ್ರತಿಭಟನೆ ಧರಣಿ ಹೋರಾಟದ ಕುರಿತು ಮಾಹಿತಿಗೆ ಕಟ್ಟಪ್ಪಣೆ ಹೊರಡಿಸಲಾಗಿದೆ ಈ ಎಲ್ಲಾ ಜಾಗಗಳಲ್ಲೂ ಕೂಡ ಹೋರಾಟಗಳು ತೀವ್ರ ಸ್ವರೂಪ ಪಡೆದುಕೊಳ್ಳದ ಹಾಗೆ ಸೂಕ್ತ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಸಂದೇಶ ಸದ್ಯ ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ರಿ ಮುಂದುವರೆದ ಹಾಗೆ ಬಂದ್ ಶಾಂತಿಯುತವಾಗಿ ನಡೆಯಬೇಕು ಅಂತ ಕರೆ ಕೊಟ್ಟಿದ್ದಾರೆ ಆದರೂ ಒಂದೇ ಒಂದು ಅಹಿತಕರ ಘಟನೆ ನಡೆದ್ರೆ ಬಂದ್ ಸ್ವರೂಪವೇ ಬದಲಾಗಿ ಹೋಗುತ್ತೆ सो तमिळ्नाडुगे संचरिसुवंत बस्गळु अदर निल्दाणगळ समीप याव रीति मुन्नेच्चरिके वहिसिदारे संदेश ವಿಜಯ್ ಪರ್ಟಿಕ್ಯುಲರ್ ಆಗಿ ಇವೆಲ್ಲವೂ ಕೂಡ ಸೂಕ್ಷ್ಮ ಪ್ರದೇಶಗಳಾಗ್ತವೆ ಯಾಕಂದ್ರೆ ಈಗ ಕಾವೇರಿ ವಿಚಾರವಾಗಿ ಒಂದು ಬಂದ್ ಆಗ್ತಾ ಇರೋದ್ರಿಂದ ಕಾವೇರಿ ನೀರಿನ ವಿಚಾರವಾಗಿ ಆಗ್ತಿರೋದ್ರಿಂದ ತಮಿಳುನಾಡಿಗೆ ಯಾವೆಲ್ಲ ಬಸ್ಗಳು ಅಂದ್ರೆ ಈ ಟ್ರಾನ್ಸ್ಪೋರ್ಟ್ ಯಾವೆಲ್ಲ ಕಡೆಗಳಲ್ಲಿ ಇರುತ್ತೆ ಅಂತ ಕಡೆಗಳಲ್ಲಿ ಐ ಸೆಕ್ಯೂರಿಟಿ ಅನ್ನು ಕೂಡ ಕೊಡಬೇಕಾಗುತ್ತೆ ಅದೇ ನಿಟ್ಟಿನಲ್ಲಿ ಎಲ್ಲಿ ತಮಿಳುನಾಡು ಬಸ್ ಸ್ಟಾಪ್ ಗಳಿದೆ ಅಂದ್ರೆ ತಮಿಳುನಾಡಿಗೆ ಹೊರಡುವಂತ ಬಸ್ ಸ್ಟಾಪ್ ಗಳಾಗಿರಬಹುದು ಅಥವಾ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬರುವಂತ ಸಂದರ್ಭದಲ್ಲಿ ಸಿಗುವಂತ ಬಸ್ ಸ್ಟಾಪ್ ಗಳಾಗಿರಬಹುದು ಅಂತ ಸ್ಥಳಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಿ ಬೆಳಗ್ಗಿನ ಜಾವ 5 ಗಂಟೆಯಿಂದಲೇ ಈಗಾಗಲೇ ಪೊಲೀಸರನ್ನ ನಿಯೋಜನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ ಪ್ರಮುಖವಾಗಿರುವಂತದ್ದು ನಗರದ ಉತ್ತರ ಹಾಗೆ ಪಶ್ಚಿಮ ಭಾಗದಲ್ಲಿ ಜೊತೆಗೆ ಗಡಿ ಭಾಗ ಏನಿದೆ ಅಂದ್ರೆ ಆನೇಕಲ್ ಭಾಗದಲ್ಲೂ ಕೂಡ ಈಗಾಗಲೇ ಸೆಕ್ಯೂರಿಟಿ ಅನ್ನು ಕೊಡುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿರುವಂತದ್ದು ಯಾಕಂದ್ರೆ ಅಂತಹ ಸ್ಥಳಗಳಲ್ಲಿ ಪ್ರತಿಭಟನೆ ಅಥವಾ ಕಲ್ಲು ತೂರಾಟ ಅಥವಾ ಅಲ್ಲಿ ಏನಾದರೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದ್ರೆ ಅದರ ಸ್ವರೂಪ ಬೇರೆ ರೀತಿಯಲ್ಲಿ ತಿರುಗ್ತಾ ಹೋಗುತ್ತೆ ಯಾಕಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮಿಳುನಾಡಿಗೆ ಹೋಗುವಂತ ಬಸ್ಗಳಲ್ಲಿ ಸಾಕಷ್ಟು ಜನ ತಮಿಳುಗರು ಕೂಡ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಇವರು ಕೂಗುವಂತ ಕೂಗಾಗಿರಬಹುದು ಅಥವಾ ಪ್ರತಿಭಟನೆ ಸಂದರ್ಭದಲ್ಲಿ ಕಲ್ಲು ತೂರಾಟಗಳಾಗಿರಬಹುದು ಈ ರೀತಿಯ ಘಟನೆಗಳು ಸಾಕಷ್ಟು ನಡೆದಿರುವಂತ ಉದಾಹರಣೆಗಳು ಈ ಹಿಂದೆ ಕೂಡ ನಾವು ಕೇಳಿದ್ದೀವಿ ಹಾಗಾಗಿ ಈ ಬಾರಿ ಯಾವುದೇ ರೀತಿಯ ಆ ಒಂದು ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ತಮಿಳುನಾಡು ಆಗಿರಬಹುದು ತಮಿಳುನಾಡಿಗೆ ಹೊರಡುವಂತ ಬಸ್ಗಳ ಬಸ್ ಸ್ಟಾಪ್ ಆಗಿರಬಹುದು ಜೊತೆಗೆ ಆನೇಕಲ್ ಅಂದ್ರೆ ಗಡಿ ಭಾಗ ಆಗಿರಬಹುದು ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಪರ್ಟಿಕ್ಯುಲರ್ ಆಗಿ ಈಗಾಗಲೇ ನಗರ ಪೊಲೀಸರಾಗಿರುವಂತ ದಯಾನಂದ ಅವರು ಕೂಡ ಕಡಕ್ಕಾದ ಸೂಚನೆಯನ್ನು ಕೊಟ್ಟು ಅಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಗ ತಮಿಳುನಾಡು ಬಸ್ ಸ್ಟಾಪ್ ಹಾಗೆ ಗಡಿ ಭಾಗದಲ್ಲಿ ಹೈ ಸೆಕ್ಯೂರಿಟಿ ಅನ್ನು ಕೂಡ ಈಗಾಗಲೇ ಅಲರ್ಟ್ ಮಾಡಲಾಗಿದೆ ವಿಜಯ್ ಥ್ಯಾಂಕ್ ಯು ಸಂದೇಶ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ